ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ದಿನ ಆದ್ಮೇಲೆ ಒಂದು ಲಾಫ್ಟ್ಗೆ ಬಂದಿದ್ದೀನಿ. ಅದು ನಮ್ಮ ಸ್ನೇಹಿತರ ಲಾಫ್ಟು, ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ವರ್ಷ ಒಂದು ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. ಈ ಅಕ್ಕಿನ ತೋರ್ಸೋದಕ್ಕೆ ನಮಗೂ ಒಂಥರ ಖುಷಿ, ಯಾಕಂದ್ರೆ ನಮ್ಮ ಅಕ್ಕಿ ತರನೇ ಇದು, ನಮ್ಮ ಸ್ನೇಹಿತರು ಬಿಟ್ಟಿರೋಂತ ಅಕ್ಕಿನ. ಬಹಳಷ್ಟು ದಿನ ಆದ್ಮೇಲೆ ಸ್ಪೆಷಲ್ ವಿಡಿಯೋ ಮಾಡಬೇಕು ಅಂತ ಈ ಲಾಫ್ಟ್ನ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಈ ಲಾಫ್ಟ್ನ ಒಂದು ವೈಶಿಷ್ಟ್ಯತೆಗಳನ್ನ ತಿಳ್ಕೊಳ್ಳೋಣ. ಹಾಗೆ ಈ ಲಾಫ್ಟಲ್ಲಿ ಇರೋಂಥ ಅಕ್ಕಿಗಳು ಒಂದೊಂದು ಸೂಪರ್ ಬರ್ಡ್ಸ್ಗಳು. ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಈ ಲಾಫ್ಟಲ್ಲಿ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈ ಲಾಫ್ಟ್ನ ಒಂದು ವಿಸಿಟ್ ಮಾಡೋಣ. ಚೆನ್ನಾಗಿದೆ, ನೀಟಾಗಿದೆ ಅಕ್ಕಿ, ಅದು ನೋಡಿದ್ರೆ ನೀವು ಖುಷಿ ಬಿಡ್ತೀರಾ ಅನ್ನೋ ಒಂದು ರೀಸನ್ ಇಂದ ಇವ್ರು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ಲಾಫ್ಟ್ ಬಗ್ಗೆ ನಮ್ಮ ಅಜ್ಗರ್ ಅವರೇ ಪರಿಚಯ ಮಾಡ್ಕೊಡ್ತಾರೆ. ಅಜ್ಗರ್ ಅವರೇ, ವೆಲ್ಕಮ್ ಟು ಮೈ ಶೋ. ತುಂಬಾ ದಿವಸದಿಂದ ನಾನು ಬರ್ಬೇಕು ಅನ್ಕೊಂಡಿದ್ದೆ, ಬರಕ್ ಆಗಿರ್ಲಿಲ್ಲ, ತುಂಬಾ ಡಿಲೇ ಮಾಡಿ ಬಂದಿದ್ದೀನಿ ನಾನೇ. ಅವ್ರು ಯಾವಾಗ ಬೇಕಾದ್ರೂ ಬನ್ನಿ ಸರ್ ಅಂತ ಇದ್ರು. ಥ್ಯಾಂಕ್ ಯು. ಮತ್ತೆ ಈ ಏನ್ ಅನ್ನಿಸ್ತಾ ಇದೆ ಈಗ ವಿಡಿಯೋ ಮಾಡ್ತಾ ಇರೋದ್ರಿಂದ, ನಿಮ್ಗೆ ಏನ್ ಅನ್ನಿಸ್ತಾ? ಖುಷಿ ಆಯ್ತಿದೆ. ಮತ್ತೆ ಇನ್ನೊಂದು, ಈ ಬಾರಿ ನೀವು ಯಾವ್ಯಾವ ಟೈಮ್ ಬಿಟ್ರೆ ಅನ್ನೋದು ನಮ್ಮ ವ್ಯೂವರ್ಸ್ಗೆ ಫಸ್ಟ್ ಹೇಳ್ಬಿಡಿ ಸರ್. ಸ್ಟಾರ್ಟಿಂಗು 7:15 ಬಿಟ್ಟೆ, ತಿರ್ಗಾ 7:26 ಬಿಟ್ಟೆ, ತಿರ್ಗಾ 7:30 ಬಿಟ್ಟೆ, ಆಮೇಲೆ 9:27 ಬಿಟ್ಟೆ, ತಿರ್ಗಾ ಅದಾದ್ಮೇಲೆ 11:42 ಬಿಟ್ಟೆ. ಈ ವರ್ಷ 4 ಅಕ್ಕಿ ಬಿಟ್ಟಿದ್ದೀನಿ, ಇನ್ನೊಂದು ಅಕ್ಕಿ ಬಿಟ್ಟೆ, 8 ಆಡಿ ಮುಂದೆ ಹೋಗಿದ ಅಕ್ಕಿ ಬಂದಿಲ್ಲ, ಬಾಲ ಕಟ್ಟಿ ಬಿಟ್ಟಿದ್ದೆ, ಬಂದಿಲ್ಲ. ಆಮೇಲೆ 3 ದಿವಸ ಬಿಟ್ಟು ಅಕ್ಕಿ ಬಂತು ಸರ್. ಅದು ಬಂದಿದೆ ಸರ್. ಮತ್ತೆ ಇನ್ನೊಂದು, ನಿಮ್ಮ ಸ್ನೇಹಿತರ ಬಗ್ಗೆ ನೀವೇ ಹೇಳ್ಬೇಕು, ಅವ್ರು ತುಂಬಾ ಮಾತಾಡಲ್ಲ ಅಂತ ಹೇಳ್ತಿದ್ರೆ, ಅವ್ರ ಬಗ್ಗೆ ನೀವೇ ಹೇಳ್ಬೇಕು. ನಮ್ಮ ಅಣ್ಣ ಅವರು ವಸೀಂ ಪಾಷಾ ಅಂತ, ಇಮ್ರಾನ್ ಪಾಷಾ ಅವರು ತಮ್ಮ ಅವರು, ಅವರು ಜಾಗ ಕೊಟ್ಟು ನಮ್ಗೆ ಅಕ್ಕಿಗೆ ಹೇಳ್ಕೊಟ್ಟು ಅಕ್ಕಿ ಈಸ್ಕೊಟ್ಟಿದ್ದಕ್ಕೆ ನಾವು ಅಕ್ಕಿ ಶೋಕಿ ಕಲ್ತಿ ಅಕ್ಕಿ ಬಿಡ್ತಿರೋದು. ಯಾವಾಗ ಬಂತು ನಿಮ್ಗೆ ಅಕ್ಕಿ ಶೋಕಿ? ಚಿಕ್ಕ ವಯಸ್ಸಿಂದ ಸರ್. ಚಿಕ್ಕ ವಯಸ್ಸಿಂದ ಬಂತು, 2008-07 ಅಲ್ಲಿ. ನಮ್ಮ ಅಣ್ಣ ತುಂಬಾ ಚಿಕ್ಕ ವಯಸ್ಸಿಂದ ಸಾಕ್ತಿದ್ರು. ನನ್ 2008-07 ಅಲ್ಲಿ ನಾನು ಸಿಕ್ಕದೆ ನಮ್ಮ ಸೀಮಣ್ಣಗೆ, ಅವ್ರ ಅಕ್ಕಿ ಸಾಕ್ತಿದ್ರು. ಅದ್ ನೋಡಿ ಇವ್ರ ಜೊತೆನೆ ಇದ್ದಿ, ಹಂಗೆ ಹಂಗೆ ಹ್ಯಾಬಿಟ್ ಆಗ್ಬಿಟ್ಟಿದ್ ನನ್ಗೆ. ಹಾಗೆ ಇವತ್ತು ಇವ್ರ ಲಾಫ್ಟ್ ಅಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತ ಅಕ್ಕಿಗಳು ಇದಾವೆ. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಅಕ್ಕಿಗಳ ಪರಿಚಯ, ಹಾಗೆ ನಿಮ್ಮ ಅಕ್ಕಿ ಜರ್ನಿನ ಒಂದಷ್ಟು ಮಾತಾಡೋಣ. ಅಕ್ಕಿಗಳನ್ನ ಫಸ್ಟ್ ಯಾವ್ದು ತೋರಿಸ್ತೀರ ಸರ್? ಫಸ್ಟ್ ಗೆ ಈ ಅಕ್ಕಿ ಬಿಟ್ಟಿದ್ದೀರಾ, ಈ ಅಕ್ಕಿ ಬಗ್ಗೆ ಹೇಳಿ ಸರ್. ನಮ್ಗೆ ಚಿಕ್ಕ ಹುಡುಗರು ಕೊಟ್ಟರು ಫಸ್ಟ್ ಲಾಕ್ಡೌನ್ ಅಲ್ಲಿ ಫೋನ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ನನ್ಗೆ ಫೋನ್ ಮಾಡಿ ಕೊಟ್ರು ಅಕ್ಕಿ. ತಗೊಂಡ್ ಬಂದು ನಾವು ಒಂದೆರಡ್ ಮರಿ ಮಾಡಿಸಿದ್ವಿ, ಮರಿ ಮಾಡಿಸಿ ಪಟ್ಟ ಬಿಟ್ವಿ, ಆಡ್ತು. ಅದಾದ್ಮೇಲೆ ಇದಕ್ಕೆ ರೆಕ್ಕೆ ಕೊಟ್ಟು ಬಿಟ್ಟಿದ್ದಕ್ಕೆ 8-9 ಲೆಕ್ಕನೇ ಇಲ್ಲ, ಆ ತರ ಆಡ್ತು. ಆಮೇಲೆ ಒಂದ್ 3 ದಿವಸ ಆಡ್ತು, ಕೂತಿಲ್ಲ ಅಕ್ಕಿ, ಕಳ್ದೋಗಿತ್ತು. ಆಮೇಲೆ ಬಂತು ತಿರ್ಗಾ ರೆಕ್ಕೆ ಹೊಡೆದಿಕ್ಕೆ. ತಿರ್ಗಾ ಮುಂದಿನ ವರ್ಷ 21 ಅಕ್ಕಿ ನಾವು ಟೂರ್ನಿಮೆಂಟ್ ಸೇರಿ ಅಕ್ಕಿ ಬಿಟ್ಟಿದ್ದು.
ಫಸ್ಟ್ ವರ್ಷನೇ ಎಂಟೂವರೆ ಅವರ್ ಆಡ್ತು ಫಸ್ಟ್ ವರ್ಷನೇ. ಅದಾದ್ಮೇಲೆ ತಿರ್ಗಾ ಎರಡನೇ ವರ್ಷ ಬಿಟ್ವಿ, ಹನ್ನೆರಡು ಅವರ್ 32 ನಿಮಿಷ ಆಡ್ತು, 10 ಅವರ್ ಆಡ್ತು, 11 ಅವರ್ ಆಡ್ತು, ಆತರ ಲೆಕ್ಕನಿಲ್ಲ ಸರ್ ಆಡಿರೋದು. ಸರ್ ನಾವು ಎಷ್ಟು ಏನ್ ಯೋಚನೆ ಮಾಡ್ತೀವಿ ಆ ಟೈಮ್ ಆಡುತ್ತೆ ಸರ್. ಇದು ಸೂಪರ್ ಆಗಿದೆ ಈ ವರ್ಷ, ಇದ್ರ ಮಗಳೂ ಆಡಿದೆ ನಮ್ಮ ಮನೆ ಮೇಲೆ. ಡೌಟ್ ಆಯ್ತು ಈ ಅಕ್ಕಿ ತಗೊಂಡ್ರ ಅಂದ್ರಲ್ಲ, ಈಗ ಬೇರೆಯವರಾಗಿದ್ರೆ ಅದ್ರ ಅಪ್ಪ ಅಮ್ಮನ್ನ ಹುಡ್ಕೋ ಅಂತ ಇದೆಲ್ಲ ಮಾಡಿರ್ತಾರೆ, ನೀವ್ ಆತರ ಏನಾರ ಟ್ರೈ ಮಾಡಿದ್ರೆ? ನಮ್ ಶೋಕಿನ ಏನಂತ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಯ್ತು ತಗೊಂಡ್ ಬಂದ್ರೆ ಅಕ್ಕಿ ಆಡುತ್ತೆ ನಮ್ಮ ಹತ್ರ. ಬಟ್ ಅವ್ರಿಗೆ ಅಂದ್ರೆ ಇದ್ರ ಅಪ್ಪ ಅಮ್ಮ ಯಾವ್ದು ಇಲ್ಲ, ಈಗ ನಾವು ಅದೆಲ್ಲ ತಿಂಕೆ ಮಾಡಿಲ್ಲ, ಹೋಗಿ ಕೇಳು ಇಲ್ಲ. ಆ ಹುಡುಗರು ಎಲ್ಲೋ ಸಿಕ್ತು ಅಂತ ತಗೊಂಡ್ ಬಂದ್ ಕೊಟ್ರು, ಅಲ್ಲಿಂದ ನಾವು ಆಡ್ಸಿದ್ವು. ನಾವು ಹೋಗಿ ಅವ್ರ ಬ್ಯಾಕ್ಗ್ರೌಂಡ್ ಏನು ಅದು ಇದು ದೊಡ್ಡ ಶೋಕ್ದರ್ಗಳು ಎಲ್ಲ ಇನ್ಕ್ವೈರಿ ಮಾಡ್ತಾರೆ, ಆತರ ನಮ್ಗೆ ಇನ್ಕ್ವೈರಿ ಇಲ್ಲ ಮಾಡಿಲ್ಲ ಮಾಡಿಲ್ಲ ಖಂಡಿತ. ಹಾಗೆ ಸರ್, ಈಗ ನಿಮ್ದು ಉಡಾನ್ ಸೆಟ್ಟಿಂಗ್ ಎಲ್ಲ ಯಾವ ತರ ಮಾಡ್ತಿದ್ರಿ ಈ ಅಕ್ಕಿಗೆ? ಸರ್ ಇದು ನಾವು 8 ದಿವಸ 5 ದಿವಸ 6 ದಿವಸ ಬಂದ್ ಮಾಡಿ ಡೈರೆಕ್ಟ್ ಆಗಿ ಬಿಡೋದು. ನಮ್ಗೆ ಇನ್ನೊಂದು ಅದ್ರ ರೆಕ್ಕೆ ನೋಡೋದು, ಕಣ್ಣು ನೋಡೋದು, ಏನಂದ್ರೆ ಏನ್ ಶೋಕಿನ ಬರಲ್ಲ, ಬರೀ ನಮ್ಗೆ ಇಷ್ಟ ಆದ್ರೆ ಅಕ್ಕಿ ಆಡುತ್ತೆ ಸರ್. ಅದು ಸುಮ್ನೆ ಟೈಮ್ ಪಾಸ್ಗೆ ಅಕ್ಕಿ ಬಿಡೋದು ನಾವು, ಅದು ನಮ್ ಆಡುತ್ತೆ. ಇಲ್ಲೆಲ್ಲ ಎಲ್ಲಾರು ಹೇಳಿದ್ರು ಟೂರ್ನಿಮೆಂಟ್ ಕಟ್ಟು ಒಳ್ಳೆ ಅಕ್ಕಿಗಳು ಸೇರಿಸಿದ್ಯಲ್ಲ, ಅಕ್ಕಿ ಆಡುತ್ತಲ್ಲ ನಿನ್ನ ಹತ್ರ ಸೇರಿಸಿ ಬಿಡು ಅಂದ್ರು. ಒಂದೇ ಒಂದು ಇಬ್ರು ಮೂರು ಹೇಳಿದ್ರು. ಫಸ್ಟ್ ವರ್ಷನ ಒಂದೆರಡ್ ಮೂರು ಟೂರ್ನಿಮೆಂಟ್ ಕಟ್ಟೆ ಸರ್, ಏರಿಯಾ ಟೂರ್ನಿಮೆಂಟ್ ಬಿಟ್ಟೆ, ಆಮೇಲೆ ಇನ್ನೊಂದೆರಡ್ ಮೂರು ಟೂರ್ನಿಮೆಂಟ್ ಬಿಟ್ಟೆ. ಅವಾಗ ನನ್ಗೆ 3-4 ವರ್ಷ ಆಯ್ತು. ಐತೆ ಇದ್ರ ಮಗಳನ್ನೇ ಈ ವರ್ಷ ಆಡಿದ ಟೂರ್ನಿಮೆಂಟ್. ಇದ್ರ ಮಗಳು ಇದ್ರ ಅಮ್ಮನು ಐತೆ. ಇದು ಇದ್ರ ಮಗಳು ಅಮ್ಮನ ಅಮ್ಮನ ಸ್ವಲ್ಪ ಈ ಹೆಣ್ಣು ತಗೊಂಡ್ ಬಂದೆ. ನಮ್ಮ ಒಬ್ಬ ಫ್ರೆಂಡ್ ಇದ್ದ, ಅವನ್ ತಗೊಂಡ್ ಬಂದ. ಅವನು ನಾನು ನಮ್ಮ ಅಣ್ಣ ಹೇಳಿದ್ರು ಈ ಹೆಣ್ಣು ಇದಕ್ಕೆ ಹಾಕು, ಬೇರೆ ಗಂಡ್ಗೆ ಹಾಕ್ಬೇಡ, ಇದ್ರಲ್ಲಿನೇ ಪಟ್ಟ ಆಡುತ್ತೆ, ಬೇರೆ ಗಂಡು ಯಾವ್ದು ಚೇಂಜ್ ಮಾಡ್ಬೇಡ, ಇದು ಹಂಗೆ ಜೊತೆ ಇಕ್ಕೋ ಅಂತ ಹೇಳಿದ್ರು. ಈ ಹೆಣ್ಗೆ ಈ ಗಂಡ್ಗೆ ಪಟ್ಟ ನಮ್ಮ ಹತ್ರ ಸುಮ್ನೆ ಆಡುತ್ತೆ ಸರ್, 7-8 ಅವರು ಡೈಲಿ. ಅದಕ್ಕೆ ಡೈಲಿ ಇದು ವಾರದ್ದು 8 ದಿವಸನೂ ಆಡುತ್ತೆ ಸರ್, ಇದು 1 ದಿವಸನೂ ಮಿಸ್ ಇಲ್ಲ, ಡೈಲಿ ಆಡುತ್ತೆ. ಈ ವರ್ಷ 7-8 ಅವರ್ ಆಡಿದೆ ತೋರಿಸ್ತೀನಿ ಸರ್. ಐತೆ ಸರ್ ಈ ಜೊತೆ ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಸರ್ ಇದು ಲಂಕಾ, ನಮ್ಮ ಇಲ್ಲಿ ಪ್ರಜು ಅಂತ ಇದಾರೆ, ಗುರುವಣ ಅವರು, ಗುರುವಣ ಅಂತ ಹೇಳ್ತಾರೆ ಇಲ್ಲಿ ಹಾಲವರು. ಅವರು ತಮ್ಮನ ಮಗ ಪ್ರಜು ಅಂತ, ಅಣ್ಣ ತಮ್ಮಂದಿರು ಅವರಿಬ್ರು. ಅವರು ನನಗೊಂದು ಅಕ್ಕಿ ಕೊಟ್ರು ಗಂಡು, ನಾನು ತಗೊಂಡ್ ಬಂದು ಈ ಹೆಣ್ಗೆ ಹಾಕಿದೆ. ಈ ಹೆಣ್ಣು ಅನಿಲ ಅಂತ ಇದಾರೆ, ನಮ್ಮ ಫ್ರೆಂಡ್ ಅಜಯ್ ಅವರು ಅಣ್ಣ ಅನಿಲ ಅಂತ, ಅವರು ಹೆಣ್ಣು ಕೊಟ್ರು ನಮ್ಗೆ ಒಂದು 4 ವರ್ಷ ಮುಂಚೆ. ಇದನ್ನು ಇದ್ರದ್ದು ಅಣ್ಣ ಕೊಟ್ರು, ಅಣ್ಣ ನಮ್ ಫ್ರೆಂಡ್ ಕಳ್ದಾಗ ಬಿಟ್ಟ. ಈ ಹೆಣ್ಣು ಈ ಗಂಡ್ಗೆ ತಗೊಂಡ್ ಬಂದು ಹಾಕದೆ, ಇದ್ರಲ್ಲಿ ಪಟ್ಟ ಮಾಡಿಸಿದೆ. ಫಸ್ಟ್ ಪಟ್ಟನೇ ಇದು ಈ ಪಿಲಂಕಾ ಮಾಡಿಸಿದೆ. ಒಂದ್ ದಸ್ತಾಯ್ತು ಅಕ್ಕಿ ಆಡಿಲ್ಲ, ನಾನು ಒಂದು 300-400 ರೂಪಾಯಿ ಕೊಟ್ಬಿಟ್ಟಿದೆ. ಎಲ್ಲಾರು ತಗೊಂಡೋಗಿ ಅಂದ್ರು ಯಾರು ಬೇಡ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ಆಮೇಲೆ ನಮ್ಮ ಅಣ್ಣ ಬಂದ್ರು ಈ ಅಕ್ಕಿ ತಗೊಂಡೋಗಿ ಡ್ಯೂಟಿ ಮಾಡು, ಅಕ್ಕಿ ಆಡುತ್ತೆ, ಈಚೆ ಕೊಡ್ಬೇಡ ಅಕ್ಕಿ, ಇದೇ ಅಕ್ಕಿ ಟೂರ್ನಿಮೆಂಟ್ಗೆ ಆಡುತ್ತೆ ಅಂತ ಹೇಳಿದ್ರು. ಹಂಗೆ ಇದೇ ಅಕ್ಕಿ ನಮ್ಗೆ ಚಾಮುಂಡೇಶ್ವರಿಯಲ್ಲಿ ಫಸ್ಟ್ ಪ್ರೈಸ್ 1.5 ಲಕ್ಷ, ಆಮೇಲೆ ತಿರ್ಗಾ 20,000 ಮೂರನೇ ಪ್ರೈಸ್ ಹೊಡ್ಕೊಟ್ಟು ಸರ್. ಈ ಪಿಲಂಕಾ ಸರ್ ಯಾವ ಒಂದು ಪಾಯಿಂಟ್ ಮೇಲೆ ಈ ಅಕ್ಕಿ ಆಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ನಾಲೆಡ್ಜ್ ಮೇಲೆ, ಅಕ್ಕಿ ನಾಲೆಡ್ಜ್ ಮೇಲೆ ಹೇಳಿ ಸರ್ ಒಂದು ಪಾಯಿಂಟ್ ಏನಾರ ಸರ್. ನಮ್ದು ಕಾನ್ಫಿಡೆಂಟ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀನಿ ಅಕ್ಕಿಗಳು, ನಾನು ನೋಡಿದ್ವಿ ಅದು ನಮ್ ಶೋಕಿ ಅದು ಅಕ್ಕಿ ಆಡ್ತೇನೆ ಅಂತ ನಾನು ಹೇಳಿದೆ, ಆತರನೇ ಆಡ್ತಿದ್ದೆ. ಈಗ ಕೆಲವರು ಅಂತಾರೆ ಈ ಅಕ್ಕಿಗಳಲ್ಲಿ ಆಡೋ ಲಕ್ಷಣಗಳೆಲ್ಲ ಇದೆ ಅಂತ ಹೇಳೇ ಹೇಳ್ತಾರೆ. ಸೊ ಆ ಒಂದ್ 2-3 ಪಾಯಿಂಟ್ ನ ನಮ್ಮ ವಸುಪ್ರಕ್ಕೆ ಯೂಸ್ ಆಗೇ ಆಗುತ್ತೆ. ಆ ಒಂದ್ 2-3 ಪಾಯಿಂಟ್ ನ ಹೇಳ್ಬೋದಾ, ಅಕ್ಕಿಲಿ ಈ ತರ ಪ್ಯಾಟ್ರನ್ ಒಂದ್ ಈ ತರ ಸ್ಟೈಲ್ ಅದನ್ನ ನಮ್ಗೆ ಅದು ಅಷ್ಟು ಐಡಿಯಾ ಇಲ್ಲ.
ನೋಡ ತಕ್ಷಣ ನಿಮ್ಗೆ ಅನ್ಸುತ್ತೆ, ಫೀಲ್ ಒಳಗಡೆ ಅನ್ಸುತ್ತೆ. ಸೊ ನಿಮ್ ಅವ್ರ ಮನ್ಸಿಗೆ ಅನ್ಸುತ್ತೆ ಅದ ಹಂಗೆ ಆಗುತ್ತೆ ಅನ್ನೋದು ಅವ್ರ ಒಂದಿದು. ಬೇಜನ್ ಜನ ಬಂದು ಅಕ್ಕಿಗೆ ಫ್ಲಾಪ್ ಮಾಡ್ತಿದ್ವು, ನಾನು ಒಬ್ಬನೇ ಅದ ಅಕ್ಕಿಗೆ ಬೇಡ ಯಾರು ಕೊಟ್ಬೇಡಿ ಅಕ್ಕಿ ಅದು ಅದೇ 100% ಆಡ್ತಾರೆ ಅಂತ ಹೇಳ್ದೆ ನಾನು. ಆ ತರ ಅಕ್ಕಿ ಆಡದೆ ಅದು ನನ್ ಮರ್ಯಾದಿ ಉಳಿಸಿದೆ. ಸೂಪರ್ ಸರ್. ಸರ್ ಹಾಗೆ ಹೇಳಿದ್ರೆ ಇದ್ರದ್ದು ಚಾಮುಂಡೇಶ್ವರಿ ಎಲ್ಲ ಬಿಟ್ಟಿದೆ ಅಂತ ಹೇಳಿದ್ರೆ, ಬಟ್ ಈ ಇದಕ್ಕೂ ಇದಕ್ಕೂ ಜೊತೆ ಮಾಡಿದ್ದು ಯಾವ ರೀತಿ ಇತ್ತು ನಿಮ್ಗೆ? ಸರ್ ನಾವು ಸುಮ್ನೆ ಹಾಕಿದ್ದು ಚೆನ್ನಾಗಿ ನಮ್ ಮನ್ಸಿಂದ. ನಾನು ಹೇಳ್ಬೇಕು ಅಂದ್ರೆ ಈಗ ಒಳ್ಳೆ ಮತ್ ಕೇಳಿದ್ರಿ, ಈ ಗೇರ್ವಾ ಹಣ್ಣು ದುಮಾರೆಗ್ದರಲ್ಲಿ ಬಂದಿರೋದು, ಅದರಲ್ಲೊಂದು 50-60 ಪಟ್ಟ ಮಾಡಿಸಿದೀನಿ. ಎಲ್ಲ ದುಮಾರೆಗ್ದಾರ್ ಬಿಟ್ರೆ ಬೇರೆ ಅಕ್ಕಿನೇ ಬರಲ್ಲ. ತಾರಾಗಂಡ ಹಾಕಿದೆ ದುಮಾರೆಗ್ದಾರ್ ಬರುತ್ತೆ, ದುಮಾರೆಗ್ದಾರ್ ಬರುತ್ತೆ. ಎಂತ ಅಕ್ಕಿ ಹಾಕಿದ್ರು ದುಮಾರೆಗ್ದಾರ್. ಇದಕ್ಕೂ ಒಂದು ಸಬ್ಜಾ ರೆಗ್ದಾರ್ಗೆ ಹಾಕಿದೀನಿ, ಅದ್ರದ್ದು ಪಟ್ಟ ಹೆಂಗ್ ಬಂದಿದೆ ನೋಡಿ ಸರ್. ಇಲ್ಲಿ ಈ ಹೆಣ್ಣು ಗಂಡು ಇದು ಇಲ್ಲಿ ಸರ್, ಈ ಸಬ್ಜಾ ಗಂಡ್ಗೂ ಈ ಗೇರ್ವಾ ಹೆಣ್ಗೆ ಈ ಮಗ ಬಂದಿರೋದು. ಹ್ಮ್ ಸರ್, ಎಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲೇ ತಳಿ ಉಳಿಸ್ಕೊ ಬಂದ್ಬಿಟ್ಟಿದೆ ಅದು. ಹಂಗೆ ಸರ್ ಯಾ ಗಂಡ್ ಹಾಕಿದ್ರು ಪಟ್ಟ ಆಡುತ್ತೆ ಸರ್. ಇನ್ನೊಂದ್ ಗಂಡ ಅದಕ್ಕೆ ಮರಿ ಮಾಡಿಸ್ತಿದೀವಿ ನಾವು, ಪಟ್ಟ ಕುಂತಿಲ್ಲ. ಇವಾಗ ಎರಡ್ ಪಟ್ಟ ಮಾಡಿಸಿಕ್ಕಿದೀನಿ, ಒಂದು ಎಂಟಲ್ಲಿ ದಸ್ತ ಆದ್ಮೇಲೆ ಬಿಡದ ಅಂತ ಎರಡ್ ಪಟ್ಟ ಮಾಡಿಕ್ಕಿದೀನಿ. ಒಂದ್ ಗಂಡ ಐತೆ, ಆ ಗಂಡ್ಗೆ ಪಟ ಕೂತ್ಕೊಳ್ತಾ ಇಲ್ಲ, ಬೇರೆ ಗಂಡ ಎಲ್ಲ ಹಾಕದೆ ಪಟ ಆಡ್ತಾ ಇದೆ ಸರ್. ನನ್ನ ಹತ್ರ ಈ ಹೆಣ್ಣು ಮೇಲೆ ಈಗ ಆಡ್ತಾ ಇರೋದು ಸರ್. ಒನ್ ಆಫ್ ದಿ ಬರ್ಡ್ ಸರ್, ಯಾ ಗಂಡ್ ಹಾಕಿದ್ರು ಪಟ ಆಡುತ್ತೆ ಸರ್ ಹೆಣ್ಣಲ್ಲಿ. ಯಾ ಗಂಡ್ ಹಾಕಿದ್ರು ನಿಮ್ಗೆ ಯಾ ಗಂಡ ಹಾಕಿ ಯಾ ಕಲರ್ ಪಟ್ಟ ಬೇಕೋ ಆ ಕಲರ್ ಬರುತ್ತೆ ಸರ್. ಇವಾಗ ಸಬ್ಜಾ ರೆಗ್ದಾರ್ ಹಾಕದೆ ಸಬ್ಜಾ ರೆಗ್ದಾರ್ ಬಂದಿದೆ. ಇವಾಗ ರೇಗ್ದಾರ್ ಪಿಲಂಕ ಹಾಕದೆ ರೇಗ್ದಾರ್ ಪಿಲಂಕ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕಿದ್ರೆ ಕೊಡುತ್ತೆ. ಅದೇನಿದೆ ಅದ್ರ ಅಂದ್ರೆ ಗಂಡನ್ ಮೇಲೆ, ಅಂದ್ರೆ ಮೀನ್ಸ್ ಅದು ಮೇಲ್ ಮೇಲೆ ಬರ್ತಾ ಇದೆ. ಓಕೆ ಸೂಪರ್. ಸರಿ ಈ ಅಕ್ಕಿ ಬಿಟ್ಟಿದ್ರ, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ರಾಯಲ್ ಟೋರ್ಲಿ ಟೂರ್ನಮೆಂಟ್ ಅದ್ರಲ್ಲೂ ಆಡಿದೆ, ಆಮೇಲೆ ಚಾಮುಂಡೇಶ್ವರಲ್ಲೂ ಆಡಿದೆ. ಇದು ವಿನ್ನರ್ ಮಾಡಿ ಕೊಟ್ಟಿದೆ ಸರ್ ನಿಮ್ಗೆ ವಿನ್ನಿಂಗ್. ನಮ್ ಫ್ರೆಂಡ್ ಒಬ್ರು ಜಮೀರ್ ಅಂತ ಇದ್ರು, ಅವ್ರ ಹೆಣ್ಣು ತಗೊಂಡ್ ಬಂದ್ ಕೊಟ್ರು ನಮ್ ಮನೆ ಗಂಡು ಹಾಕಿ ಅದಕ್ ಪಟ್ಟ ಮಾಡಿಸಿರೋದು ಸರ್. ಇದು ಎಲ್ಲ ಮನೆ ಪಟ್ಟ ಸರ್ ಆಡಿರೋದು, ನಾವು ಈಚ ಕಡೆಯಿಂದ ಎಲ್ಲಿಂದ ತಗೊಂಡ್ ಬಂದಿಲ್ಲ, ನಾವು ಯಾರ ಹತ್ರನು ಹೋಗಲ್ಲ ಸರ್. ಈಗ ನಾನ್ ನಿಮ್ಮಲ್ಲಿ ಇನ್ನೊಂದ್ ಕೇಳ್ಬೇಕು, ಯಾಕಂದ್ರೆ ಎಲ್ಲ ಬಿಡ್ತಿರೋದ್ನೆಲ್ಲ ಅಕ್ಕಿಗಳು ಬಾಲ ಫುಲ್ಲ ಹೊಡೆದು ಬಿಡ್ತಾ ಇದ್ದೀರಾ ನೀವು? ಇದೇ ವರ್ಷ ಪೂರ್ತಿ ಅಂದ್ರೆ ಬಿಡೋ ಟೈಮ್ ಅಲ್ಲಿ ಮಾತ್ರ ರೆಕ್ಕೆ ಕುಟ್ಕೊಂಡು ಬಿಕ್ಕಿದ ಟೈಮ್ ಅಲ್ಲೆಲ್ಲ ಈ ತರ ಮಾಡ್ತೀರಾ ಹಿಂಗೆ ಏನು ಅಂತ? ಅದೇಂತಕ್ ಬಾಲ ರೆಕ್ಕೆ ಎಲ್ಲ ಕಟ್ ಮಾಡ್ತೀನಂದ್ರೆ ಫಿಟ್ನೆಸ್ ಇರುತ್ತೆ, ಚೆನ್ನಾಗ್ ತಿಂದಿ ಚೆನ್ನಾಗ್ ಫಿಟ್ ಇರುತ್ತೆ. ಸೀಸನ್ ಅಲ್ಲಿ ಒಂದ್ ಮೂರನೇ ತಿಂಗಳು ನಾಲ್ಕನೇ ತಿಂಗಳಲ್ಲಿ ರೆಕ್ಕೆ ಫಸ್ಟ್ ಬಾಲ ಕಿತ್ಕೊಡ್ತೀನಿ, ಅರ್ಧ ಬಾಲ ಬಂದಿದ ತಕ್ಷಣ ರೆಕ್ಕೆ ಹೇಳ್ಕೊಡ್ತೀನಿ ನಾನು, ಅದ್ರಲ್ಲಿ ಫಿಟ್ನೆಸ್ ಇರುತ್ತೆ. ಸಡನ್ ಎಲ್ಲ ಕಿತ್ಕೊಟ್ಬಿಟ್ರೆ ಬ್ಲಡ್ ಫುಲ್ ಇದಾಗ್ಬಿಡುತ್ತೆ, ವೀಕ್ ಆಗ್ಬಿಡುತ್ತೆ ಅಕ್ಕಿ, ಸ್ವಲ್ಪ ಅಕ್ಕಿ ಪಂಚಲ್ ಆಗ್ಬಿಡುತ್ತೆ, ಚಕ್ಕರ್ಗ್ ಹೋಗಲ್ಲ. ಅದಕ್ಕೆ ಸ್ವಲ್ಪ ಅರ್ಧ ಬಾಲ ಬಂದ್ರೆ ಅದಾದ್ಮೇಲೆ ರೆಕ್ಕೆ ಹೇಳ್ಕೊಡೋದು ನಾನು, ಎಲ್ಡು ಒಂದೇ ಸತಿ ಹೇಳ್ಕೊಡಲ್ಲ, ಫಿಟ್ನೆಸ್ ಇರುತ್ತೆ. ಇವಾಗ ಬರೋರು ಶೋಕ್ದಾರ್ಗಳು ರೆಕ್ಕೆ ನೋಡ್ತಾರೆ ಬಾಲ ನೋಡ್ತಾರೆ, ಅದ್ ನನ್ಗೆ ಇಷ್ಟ ಇಲ್ಲ. ಫಸ್ಟ್ ನಾನು ಓಪನ್ ಆಗಿ ಹೇಳ್ತೀನಿ, ನನ್ಗೆ ಇಷ್ಟ ಇಲ್ಲ. ಇವಾಗ ನಮ್ಗೆ ಕೈ ಕಾಲು ಹೇಳಿದ್ರೆ ನೋವು ಹಿಡಿ ಆಗುತ್ತೆ, ಅದಕ್ ನೋವಾಗುತ್ತೆ, ಅದಕ್ ಬಾಯಿಲ್ಲ ಹೇಳಕ್ಕೆ, ಅದ್ ನಮ್ಗೆ ಇಷ್ಟ ಇಲ್ಲ ಸರ್. ಅಕ್ಕಿನ ಮುಟ್ಟಿದ್ರೆ ನಾವು ಇವಾಗ ನಮ್ಗೆ ಮುಟ್ಟಿದ್ರೆ ನಾವು ಬೈತೀವಿ ಮುಟ್ಬೇಡ ಅಂತ, ಇವಾಗ ಅದು ಹೇಳಕ್ ಆಗುತ್ತಾ? ಅದ್ ನಮ್ಗೆ ಇಷ್ಟ ಇಲ್ಲ ಸರ್, ನಮ್ಗೆ ಶೋಕಿ ಬರಲ್ಲ, ಬರೀ ನಮ್ ಮನ್ಸಿಂದ ನಾವು ಸಾಕಿರೋದು, ನಮ್ಗೆ ಇಷ್ಟ ಅಂತ ಇಟ್ಕೊಂಡಿರೋದು. ನಾವು ಟೂರ್ನಿಮೆಂಟ್ ಕಟ್ಟಿ ಬಿಟ್ಟು ನಾವು ದುಡಿಬೇಕಂತ ಏನಿಲ್ಲ, ನಮ್ ಸುಮ್ನೆ ಟೈಮ್ ಪಾಸ್ಗೆ ಅಕ್ಕಿ ಇಟ್ಕೊಂಡಿರೋ ಶೋಕಿಗೆ. ಈಗ ನೀವ್ ಫಿಟ್ನೆಸ್ ಬಗ್ಗೆ ಹೇಳ್ಬೇಕಾದ್ರೆ ರೆಕ್ಕೆ ಕುತ್ಕೊಂಡ್ರೆ ಫಿಟ್ನೆಸ್ ಆಗಿರ್ಬೇಕು ಅಂತ, ಫುಡ್ ಮೇಂಟೈನಿಂಗ್ ಎಲ್ಲ ಯಾವ ತರ ಇರುತ್ತೆ ನಿಮ್ದು? ಸರ್ ರಾಗಿ ಕೊಡ್ತೀನಿ, ರಾಗಿ ಆದ್ಮೇಲೆ ಕಾಳು ಕೊಡ್ತೀನಿ ನೆನ್ಸಿ. ಏನ್ ಕಾಳು? ಅದು ಕಾಳು ಕೊಡ್ತೀನಿ, 20-20 ಕೊಡ್ತೀನಿ. ಆಮೇಲೆ ಸ್ವಲ್ಪ ಗೋಧಿ ಕೊಡ್ತೀನಿ ಅಷ್ಟೇ, ಡೈಲಿ ಗೋಧಿ ಕೊಡಲ್ಲ, ಡೈಲಿ ರಾಗಿ. ರಾಗಿ ತಿಂದಾದ್ಮೇಲೆ 20-20 ಕಾಳು ಕೊಡ್ತೀನಿ ಅಷ್ಟೇ, ಬೇರೆ ಏನು ಅದಕ್ಕೆ ಕೊಡಲ್ಲ. ಅದಕ್ಕೆ ಚೇಂಜ್ ಮಾಡ್ಬಿಡ್ತೀನಿ. 20 ಕೊಡೋ ಜಾಗದಲ್ಲಿ 5-10, ಅದ್ ಬಾಡಿ ಪ್ಯಾಟರ್ನ್ ನೋಡಿ
ಏನಾದ್ರು ಹೆವಿ ಇದ್ರೆ 5 ಕೊಡ್ತೀನಿ, ಇಲ್ಲಾಂದ್ರೆ ಸ್ಟಾಪ್ ಮಾಡ್ಬಿಡ್ತೀನಿ. ಅದು ಸ್ಲಿಮ್ ಆಗೋವರೆಗೂ, ಒಳ್ಳೆ ಸೆಟ್ ಆಗ್ಬೇಕು ಅನ್ನೋ ಒಂದು ಪ್ಯಾಟರ್ನ್ಗೆ ಬರೋವರೆಗೂ ಇದ್ ಮಾಡ್ಬಿಡ್ತೀನಿ. ಟೂರ್ನಿಮೆಂಟ್ ಬಿಡಕ್ಕೆ ಒಂದ್ ದಿವಸ ಮುಂಚೆ ಅದಕ್ಕೆ ಕಾಳು ಏನ್ ಕೊಡಲ್ಲ, ಬರೀ ರಾಗಿ ಮೇಲೆ ಇಕ್ತೀನಿ. ನಾನೀಗ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಒಂದು ಒಳ್ಳೊಳ್ಳೆ ಎಲ್ಲಾ ಬ್ರೆಡ್ಸ್ಗಳು ಕಲೆಕ್ಷನ್ ಇಟ್ಟಿದ್ದೀರಾ, ಬಟ್ ನೀವು ಬೇರೆ ಕಡೆಯಿಂದ ತಂದಿರೋದಾಗ್ಲಿ, ಆ ತರ ನಿಮ್ಗೆ ಯಾರನ್ನ ಫ್ರೆಂಡ್ಸ್ ಗಳು ಕೊಟ್ಟಿರೋದಾಗ್ಲಿ, ಮತ್ತಷ್ಟು ಯಾವ್ದಾನ ಕಲೆಕ್ಷನ್ಸ್ ನಿಮ್ಮಲ್ಲಿ? ಸರ್, ಈ ಗಂಡ ಐತಲ್ಲ ನಮ್ ಬಾಲವಣ್ಣ ಅಂತ ಇದಾರೆ, ಅದು ಗೂಡು ಮಾಡ್ತಾರೆ ಅವರು ಜೆಸಿ ರೋಡ್ ಅಲ್ಲಿ, ಬಾಲು ಅಂತ. ಅವರು ನನ್ಗೆ ಅಕ್ಕಿ ಕೊಟ್ಟಿದ್ದು, ಅವ್ರ ಅಕ್ಕಿ ಕೊಟ್ರೆ ಅದ್ ಮಣ್ಣು ಕೊಟ್ರು ಚಿನ್ನ ನಮ್ಗೆ, ಅಕ್ಕಿ ಆರುತ್ತೆ. ಈ ಗಂಡ್ ಕೊಟ್ರು ಫಸ್ಟ್, ಅದ್ರ ಮಗ ಕೊಟ್ರು. ಈ ಮಗ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಈ ವರ್ಷ ಆಡಿದೆ, ಟೂರ್ನಿಮೆಂಟ್ ಬಿಡಕ್ಕೆ ನಮ್ಗೆ ಕನ್ಫ್ಯೂಸ್ ಆಯ್ತು. 4-5 ಅಕ್ಕಿ ಕೈಯಲ್ಲಿ ಐತೆ, ಇದೆಲ್ಲ ಕೈಯಲ್ಲಿ ಇತ್ತು. ಇವಾಗ ಇದ್ ಬಿಡಕ್ಕಾಗಿಲ್ಲ, ಅದ್ ಬಿಡ್ಬೋದು, ಅದ್ ಬಿಟ್ರೆ ಇದ್ ಬಿಡಕ್ಕಾಗಿಲ್ಲ. ಅದ್ರಲ್ಲಿ ಇದಕ್ಕೆ ಸ್ಟಾಪ್ ಮಾಡಿದೀನಿ, ಈ ವರ್ಷ ಆಡಿರೋ ಅಕ್ಕಿಗೆಲ್ಲ ಸ್ಟಾಪ್ ಮಾಡಿ ಇದಕ್ ಚಾನ್ಸ್ ಕೊಡ್ತೀನಿ. ಈ ಸತಿ ಇದಕ್ ಚಾನ್ಸ್ ಕೊಡ್ಬೇಕು. ಇದು ವೇಟಿಂಗ್ ಅಲ್ಲಿ ಅವ್ರೆ ಸೆಲೆಕ್ಷನ್ ಆಫ್ ಬರ್ಡ್ಸ್ ಹಿಂಗೆ ನೋಡಿ, ಒಂದೊಂದ್ ಟೈಮ್ಗೆ ಇಲ್ಲ ಈ ವರ್ಷ ಇದನ್ ಬಿಟ್ರೆ ನೆಕ್ಸ್ಟ್ ವರ್ಷ ಇದು ಪಕ್ಕ ಆಡುತ್ತೆ ಅನ್ನೋ ಕಾನ್ಫಿಡೆಂಟ್. ಇಲ್ಲ, ಹೋದ ವರ್ಷನ ಆಡ್ತಿತ್ತು ಸರ್ ಇವ್ರು ಎಲ್ಲ ಪಟ್ಟಾಗಳು. ಇದು ಒಂದ್ 12 ಅವರ್ ಆಡಿದೆ ರೆಗ್ದಾರು, ನಮ್ ಬಾಲವಣ್ಣ ಮನೆ ಮೇಲೆನೆ ಟೂರ್ನಿಮೆಂಟ್ ಗೆಲ್ಲ. ಅದ್ರ ಪಟ್ಟ ಆಡ್ತು ಅಂದಿದ್ದಕ್ಕೆ ಗಂಡ್ ತಗೊಂಡೋಗಿ ನೀನು ಮನೇಲಿ ಇಕ್ಕು ಅಂತ ಅವ್ರು ಕೊಟ್ರು. ನೀನ್ ಚೆನ್ನಾಗಿ ಸಾಕ್ತಿಯಾ, ಈಚ್ ಕಡೆ ಕೊಟ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಸೇಫ್ಟಿ, ಇಲ್ ಒಂದ್ ರೆಕ್ಕೆನು ಈಚೆ ಹೋಗಕ್ ಆಗಲ್ಲ ಸರ್, ಈಚೆ ಯೋಚನೆ ಮಾಡಲ್ಲ. ನಮ್ಮ ಅಣ್ಣ ಇದಾರೆ, ಹೆಸರು ಹಂಗೈತೆ ನಮ್ಮ ಅಣ್ಣದು. ಸ್ನೇಹಿತರೆ, ಕೆಲವೊಂದು ದಾವಡಿಯಲ್ಲಿ ಬಣ್ಣದ ಅಕ್ಕಿಗಳು ನೋಡೋದೇ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ, ಬಟ್ ಫ್ಲೈಯಿಂಗ್ ಎಲ್ಲ ಬಿಟ್ಟಿರಲ್ಲ. ಸೊ ಇದ್ರ ಬಗ್ಗೆ ಕೇಳೋಣ ಸರ್, ಏನ್ ಹೇಳ್ತೀರಾ ಈ ಅಕ್ಕಿಗಳ ಬಗ್ಗೆ? ಸರ್, ಇದು 2 ಚೀನಿ, ಒಂದ್ 6 ಪಟ ಕೊಟ್ರು, 6 ಪಟ ಅಲ್ಲಿ ಇದೆ 3 ಪಟ, ಒಂದ್ ತಿರಾವಲ್ ಐತೆ ತಿರಾವಲ್. ಇದು 6 ಪಟ ಅಲ್ಲಿ 3 ಪಟ ಒಂದ್ ಸತ್ತೋಯ್ತು, ಒಂದ್ ಸಿಕ್ಕರೆ ಹೊಡೀತು, ಒಂದ್ ಕಳ್ದೋಯ್ತು. 6 ಪಟ ಅಲ್ಲಿ 3 ಪಟ ಕಲರ್ ಹಾಕಿ ರೆಕ್ಕೆ ಹೊಡೆದು ಇಕ್ಕಿದೀನಿ. ನಮ್ ನೂರದ್ದೀನ್ ಚಾಚು ಅಂತ ಇದಾರೆ, ಅವ್ರು ನಮ್ ಕೈ ಹಿಡಿದ್ರು. ಅವ್ರು ನಮ್ಗೆ ಒಳ್ಳೆ ಟೈಮ್ ಬ್ಯಾಡ್ ಟೈಮ್ ಅಲ್ಲಿ ಕೈ ಹಿಡಿದು ನಮ್ಗೆ ಸಾಥ್ ಕೊಟ್ರು. ಅವ್ರ ಮನೇಲಿ ಪಟ್ಟ ಮಾಡಿ, ಈ ವರ್ಷ ನಿನ್ ಮನೇಲಿ ಚೀನಿ ಆಡ್ಬೇಕು, ತಾರ ಆಡ್ಬೇಕು. ನಮ್ಮ ಅಣ್ಣಗೆ ತಾರ ಅಂದ್ರೆ ತುಂಬಾ ಖುಷಿ, ತಾರ ಅಂದ್ರೆ ತುಂಬಾ ಖುಷಿ. ಆಮೇಲೆ ಚೀನಿ ಕೊಟ್ರು, ಆಮೇಲೆ ತಾರ ಆಗ್ಬೇಕು ಅಂತ ಹೇಳಿದಕ್ಕೆ ಈ ಒಂದ್ ತಾರ ತಗೊಂಡ್ ಬಂದು ಕೊಟ್ಟವ್ರೆ. ಇದೊಂದು ಪಟ್ಟ ಅಲ್ಲಿ ಒಂದು 7-8 ಅವರ್ ಏನೋ ಆಡಿದೆ ಅಂತೆ. ಇದು ಈ ವರ್ಷ ಅಕ್ಕಿ ಇಲ್ಲ, ಆಡ್ಲೇಬೇಕು ಚೀನಿ, ಇದು ತಾರ ಅಂತ ರಾವಲ್ ಅಂತ ಕೊಟ್ಟವ್ರೆ. ಈ ವರ್ಷ ಬಿಡಕ್ಕೆ ಬಣ್ಣದ ಅಕ್ಕಿ ಬಿಡೋದಕ್ಕೆ ಇಷ್ಟ ಅಕ್ಕಿಗಳು, 4 ಅಕ್ಕಿ ಇಕ್ಕಿದೀನಿ ಈ ಸತಿ. ನಾನು ಅಷ್ಟೇ ಇದ್ರ ಮುಖಾಂತರ ಕೇಳ್ಕೊಂತ ಇದೀನಿ, ಯಾರಾದ್ರೂ ಅಟ್ಲೀಸ್ಟ್ ಬಣ್ಣದ ಅಕ್ಕಿಗಳು ಬಿಟ್ಟಾಗ, ತಾರ ಚೀನಿಗಳು ಆ ತರ ಬಿಟ್ಟಾಗ ದಯವಿಟ್ಟು ಇನ್ಫಾರ್ಮ್ ಮಾಡಿ, ನಮಗೂ ನೋಡಕ್ಕೆ ಆಸೆ ಇದೆ ಅಂತ ಹೇಳ್ತಾ ಸರ್. ಹಾಗೆ ನೆಕ್ಸ್ಟ್ ಬೇರೆ ಸರ್, ಈ ಅಕ್ಕಿ ಬಿಟ್ಟಿದ್ರ ಈ ಅಕ್ಕಿ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಸ್ವಲ್ಪ. ಸರ್, ಈ ಅಕ್ಕಿ ನಾನು 2008 ಅಲ್ಲಿ ತಗೊಂಡ್ ಬಂದೆ, ನಮ್ ಬಾಲವಣ ಅಂತ ಹೇಳಿನಲ್ಲ, ಅವ್ರ ಅಕ್ಕಿ ಕೊಟ್ಟಿದ್ದಕ್ಕೆ ಇನ್ನ ಜಾಸ್ತಿ ಶೋಕಿ ನಮ್ಗೆ ಸ್ಟಾರ್ಟ್ ಹಾಕಿರೋದು. ಮೇನ್ ಅವ್ರೆ ನಮ್ಗೆ ಅಕ್ಕಿ ಕೊಟ್ಟಿದ್ದಕ್ಕೆ. ನಮ್ಮ ಅಣ್ಣ ಅಕ್ಕಿ ಸಾಕೊಂಡಿದ್ರು, ಅಕ್ಕಿ ಇಕ್ಕಿದ್ರು ಒಳ್ಳೆ ಒಳ್ಳೆ ಅಕ್ಕಿ. ಅಲ್ಲಿಂದ ಒಂದ್ 5 ಪಟ ತಗೊಂಡ್ ಬಂದ್ರೆ ಅಲ್ಲಿಂದ ಇನ್ನ ಜಾಸ್ತಿ ಶೋಕಿ ಸ್ಟಾರ್ಟ್ ಆಯ್ತು ನಂಗೆ. ಈ ಜೊತೆ ಪಟ ನನ್ಗೆ 1.5 ಸಾವಿರ ಕೊಟ್ರು. ನನ್ಗೆ ಅವಾಗ ಸಂಬಳ ವಾರಕ್ಕೆ 800 ರೂಪಾಯಿ, 2 ವಾರ ಸಂಬಳ ಸೇರಿಸಿ ಅಕ್ಕಿ ತಗೊಂಡ್ ಬಂದಿರೋದಿದ್ದು. ಇದ್ರ 8 ಪಟ ಕಳ್ದೋಯ್ತು, ಗಂಡ್ ಪಟ ಕಳ್ದೋಗಿತ್ತು, ಡ್ಯೂಟಿ ಮಾಡಿ ಮಾರನೇ ದಿವಸ ಹಿಡ್ದಿ ಅದಕ್ಕೆ ಕಳ್ಳ ಮಾಡಿ ಬಿಟ್ವಿ ನಾವು. ನಮ್ಮ ಹತ್ರ ಲೆಕ್ಕನೇ ಇಲ್ಲ, ಅದು 13 ಅವರ್ 12 ಅವರ್ ಲೆಕ್ಕನೇ ಇಲ್ಲ. ಆವಾಗ್ಲೇ ನಮ್ಗೆ ಏನ್ ಬೆಳಗ್ಗೆ ಬಿಟ್ರೆ ಸಿಂಗಲ್ ಆಡುತ್ತೆ ನಮ್ಗೆ, ಏನಂದ್ರೆ ಏನ್ ಗೊತ್ತಿಲ್ಲ. ನಮ್ಮ ಅಣ್ಣ ಹೇಳ್ತಿದ್ರು ಬಂದ್ ಮಾಡು ಶಿಖರ ಹೊಡಿಯುತ್ತೆ ಅದು ಇದು ಅಂತ ನಮ್ಮ ಅಣ್ಣ ಹೇಳ್ತಿದ್ರು. ಆಮೇಲೆ ಕತ್ತು ಕ್ರಾಸ್ ಐತಿ, ಇದಕ್ಕೆ ಕತ್ ಕ್ರಾಸ್ ಆಗಿ ಅಕ್ಕಿನೇ ನಮ್ಮ ಹತ್ರ ಟೂರ್ನಿಮೆಂಟ್ಗೆ 8.5 ಅವರ್ ಆಡ್ತು. ಕತ್ ಕ್ರಾಸ್ ಅಲ್ಲಿ ಆಡಿರೋದು 2009 ಅಲ್ಲಿ. ಅದಾದ್ಮೇಲೆ ನಮ್ಮ ಈ ಅಕ್ಕಿ 8 ವರ್ಷ ಆಯ್ತು ಕಳ್ದೋಗಿತ್ತು. ಇದು ಅಕ್ಕಿ ಇವಾಗ ನಮ್ಗೆ ಸಿಕ್ಕಿ 4-5 ವರ್ಷ ಆಗ್ತಿದೆ. 4 ವರ್ಷ ಯಾವ ರೀತಿ ಸಿಕ್ತು ಅಂತ ಸರ್? ಈ ಅಕ್ಕಿ ನಮ್ ಫ್ರೆಂಡ್ ಇವಾಗ ಪ್ರಜು ಅಂತ ಹೇಳಿನಲ್ಲ, ಪ್ರಿಯಾಂಕಾ ಗಂಡ್ ಕೊಟ್ರಲ್ಲ, ಅವ್ರ ಮನೇಲಿ ಇತ್ತು. ಅಂದ್ರೆ ಇಲ್ಲಿಂದ ಕಾಲದಾಗ ಅವ್ರಿಗೆ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿತ್ತು. ಇಲ್ಲಿ ಯಾರೋ ಹುಡುಗರು ಹಿಡ್ಕ ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಕ್ಕಿ ಅಂತ. ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಮೈಸೂರು, ರಾಮನಗರ, ಯಾರ್ಯಾರೋ ಅಲ್ಲ ಅಲ್ಲೈತೆ ಇಲ್ಲೈತೆ, ಎಲ್ಲಾ ಕಡೆ ವಿಚಾರಿಸಿದ್ವಿ, ಅಕ್ಕಿ ಎಲ್ಲೂ ಇದ್ದಿಲ್ಲ.
ಇಲ್ಲಿ ಐತ ಅಂತ ಗೊತ್ತಾಗಿದ ತಕ್ಷಣ ಇಲ್ಲಿಂದ ಅಕ್ಕಿ ಬೇರೆ ಕಡೆ ಹೋಯ್ತು. ಆಮೇಲೆ ಯಾರು ನಮ್ಮ ಹುಡುಗ ನಮ್ಗೆ ಎರಡು ಪಟ್ಟಾ ಕೊಡಿ, ನಿಮ್ ಅಕ್ಕಿ ಎಲ್ಲೈತೆ ಹೇಳ್ತೀನಿ ಅಂತ ಹೇಳ್ದ. ಹೋಗಿ ಅಕ್ಕಿ ದೂರ ಇಂದಾನೆ ನಾನು ನೋಡ್ದೆ, ಅದಕ್ಕೆ ಕತ್ಕಿರಾಸಿದೆ ಅದ ಅಕ್ಕಿ ಎತ್ತು ಅಂತ ನನ್ನ ಫ್ರೆಂಡ್ಗೆ ಹೇಳ್ದೆ ಪ್ರಜುಗೆ. ಇವಾಗ ತುಂಬಾ ನನ್ ಸ್ನೇಹಿತ ಅವನು ಹೇಳಿದಕ್ಕೆ ಈ ಅಕ್ಕಿ ಅಂದ. ಆಮೇಲೆ ಈ ಅಕ್ಕಿ ಎಲ್ಲಿಂದ ತಗೊಂಡ್ ಬಂದ ಕೇಳಿದಕ್ಕೆ, ನನ್ ಬಂಚಂಗಡಿಯಲ್ಲಿ ಈಸ್ಕೊಂಡಿದ್ದು 2000 ಅಂದ. ಈ ಅಕ್ಕಿ ಟಟೀನ್ ಕ್ರಾಸ್ ಸಬ್ಜಾ ಅಂತಾರಲ್ಲ ಇದೇ ಅಕ್ಕಿ, ಅದು ನಮ್ ಮನೆ ಮೇಲೆ ಆಡ್ತಿದ್ದಲ್ಲ ಸಬ್ಜಾ ಅದೇ ಅಂತ ಹೇಳಿದಕ್ಕೆ ಗಾಬರಿ ಆದ ಅವನು. ಅವ್ರ ತಂದೆ ಎಲ್ಲ ಬಂದ್ರು. ಆಮೇಲೆ ನಿಮ್ದ ಅಕ್ಕಿ ಇದ್ರೆ ತಗೊಂಡೋಗಪ್ಪ ಅಂತ ಹೇಳಿದ್ರು. ಅದ್ರ ಜೊತೆ ಹೆಣ್ಣು ತಗೊಂಡ್ ಬಂದೆ. ಆಮೇಲೆ ನನ್ಗೆ ಮನ್ಸೇನೋ ಇಷ್ಟ ಆಗಿಲ್ಲ, ಆಮೇಲೆ ಅದು ಹೆಣ್ಣು ಕೊಟ್ಟೆ, ಪಟಾನು ಕೊಟ್ಬಿಟ್ಟೆ. ಇವಾಗ ಹೆಂಗ್ ಇದಾನಂದ್ರೆ ನಾನು ಏನ್ ಹೇಳಿ ಆತರ ನನ್ ಜೊತೆ ಇದ್ದಾನೆ. ಬರೀ ಅವ್ರ ಮನೆ ಮೇಲೆ ನಮ್ ಗುರುವಣ್ಣ ಮನೆ ಮೇಲೆ ಈ ಪಿಲಂಕ ಆಡ್ತು, ಇದ್ರ ಅಣ್ಣ ತಮ್ಮ ಎಲ್ಲ ಆಡೈತೆ. ನನ್ ಬರೀ ಕೇಳಿದಕ್ಕೆ ಅಕ್ಕಿ ಕೊಟ್ಟ. ಇವಾಗ ಅದ್ರ ಮಗ ಆಡಿದಕ್ಕೆ ಎಲ್ಲಾರು ಹೇಳ್ತಾರೆ ಅವ್ನ್ ಹೋಗಿ ಅಕ್ಕಿ ಎಂತು ಕೊಟ್ಟೆ, ಮರಿ ಮಾಡಿಸಿ ಆಡಿಸೋನೆ, ಮರಿ ಮಾರ್ತೋನೆ. ಸಾರ್ ನಾವ್ ಅಕ್ಕಿ ಮಾರಲ್ಲ, ಇನ್ನ ತಗೊಂಡ್ ಬಂದ್ಬಿಡ್ತೀವಿ, ಇದು ಚೀಟಿಂಗ್ ಮಾಡ್ತವ್ರೆ. ಅಕ್ಕಿ ಯೂಟ್ಯೂಬ್ ಈ ಇದ್ರಲ್ಲಿ ಏನೋ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದ್ರಲ್ಲಿ ಎಲ್ಲಾ ಹಾಕಿ ಸುಳ್ಳೇಳಿ ಅಕ್ಕಿ ಕೊಡ್ತವ್ರೆ. ಅಕ್ಕಿ ಕೊಟ್ರೆ ಒಂದ್ 5 hours ಆಡ್ಬೇಕು, ಆತರ ಕೊಳ್ಳಿ, ದುಡ್ಡು ತಗೊಳ್ಳಿ, 5000 ಇಲ್ಲಾಂದ್ರೆ 10000 ತಗೊಳ್ಳಿ, ಸುಳ್ಳೇಳಿ ಅಕ್ಕಿ ಕೊಡ್ಬೇಡಿ ಸರ್. ಇನ್ನೊಂದು ಒಂದಿಬ್ರು ಹುಡುಗರು ಬಂದಿದ್ರು, 1.5 lakh ಎರಡು ಅಕ್ಕಿ ಕೊಟ್ಟೆ, 10000 ಅಕ್ಕಿ ಸಿಗಲ್ಲ. 8 hours ಆಡಿದೆ ಅವ್ರ ಹತ್ರ. ತಿರ್ಗಾ ಮೊನ್ನೆ ಬಂದಿದ್ರು ಅವರು ಮಾತಾಡ್ಕೊಂಡು ತುಂಬಾ ದೂರ ಇಂದ ಅವ್ರಿಗೆ ಅಕ್ಕಿ ಕೊಟ್ಟು ಕಳ್ಸಿದೆ. ಒಬ್ರು ತಗ ಒಂದೊಂದ್ ಅಕ್ಕಿ 5 lakh ಹೋಗ್ಬೋದು ಅಂತ ಅಕ್ಕಿ, 6 lakh 5000 ಒಬ್ರ ಹತ್ರ ನಮ್ ಬಲವಣ್ಣ ಅವ್ರ ಹತ್ರ ಈಸ್ಕೊಟ್ಟೆ. ತಗೊಂಡೋಗಿ ಇದೇ ಲಾಸ್ಟ್. ಇದ್ರ ಆದ್ಮೇಲೆ ಅಕ್ಕಿ ಈಸ್ಕೊಳ್ಬೇಡ, ಎಲ್ಲೂ ಶೋಕಿ ಯಾರ ಹತ್ರ ಹೋಗ್ಬೇಡ, ಈ ಅಕ್ಕಿಂದಾನೇ ಶೋಕಿ ಕಲಿ, ಬೇರೆಯವ್ರ ಹತ್ರ ಎಲ್ಲೂ ಹೋಗ್ಬೇಡ ಅಂತ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳಿ ಕಳ್ಸಿದೀನಿ. ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಸುಮ್ನೆ ಫೋಟೋ ಯಾವ್ದೋ ಒಂದ್ ಶೋ ಒಳ್ಳೆ ಎಡಿಟ್ ಮಾಡಿ ಫೋಟೋ ಹಾಕಿ ಒಳ್ಳೆ ದುಡ್ಡು ಮಾಡ್ತವ್ರೆ ಸರ್. ಯಾರಿಗೂ ಅಕ್ಕಿ ಶೋಕಿ ಹೇಳ್ಕೊಡ್ತಿಲ್ಲ, ದುಡ್ಡು ಮಾಡ್ತವ್ರೆ ಸುಮ್ನೆ. ಚಿಕ್ಕ ಚಿಕ್ಕ ಹುಡುಗರು, ಕಾಲೇಜ್ ಹುಡುಗರು, ನಾನು ಅನ್ಭವಿಸಿದೀನಿ. ಸ್ಕೂಲ್ ಹುಡುಗರು ಮನೆಯಿಂದ ಎತ್ಕೊಂಡ್ ಬರ್ತಾರೆ, ಇಲ್ಲಾಂದ್ರೆ ಅವ್ರ ಇವ್ರ ಹತ್ರ ಈಸ್ಕೊಂಡ್ ಸಾಲ ಬರ್ತಾರೆ, ಮೊಬೈಲ್ ಅಡ ಇಕ್ಕಿ ಬರ್ತಾರೆ, ಗಾಡಿ ಸೇಲ್ ಮಾಡಿ ತಗೊಂಡ್ ಬರ್ತಾರೆ ದುಡ್ಡು. ಅಂತ ಹುಡುಗರು ಅವ್ರೆ ಆತರ, ಇದು ಒಂದು ಉಚಿತರ. ಆ ಅಕ್ಕಿ ದುಡ್ಡು ತಗೊಂಡ್ ಬಂದು ಅಕ್ಕಿ ತಗೊಳ್ತಾರೆ, ಒಂದ್ ಆಸೆ, ಒಂದ್ ಹೆಸರು ಮಾಡ್ಬಿಟ್ಟವ್ರ ಇವ್ರು, ಇವ್ರ ಹತ್ರ ಒಳ್ಳೆ ಅಕ್ಕಿ ಕೊಡ್ತಾರೆ ಅಂತ. ಒಂದ್ಸತಿ ಒಂದ್ ಅಕ್ಕಿ ಒಳ್ಳೇದ್ ಕೊಟ್ಟಿ, ಮಿಕ್ಕಿದೆಲ್ಲ ದುಡ್ಡು ನೀವ್ ತಿಂದ್ರೆ ಅದು ಒಳ್ಳೇದಾಗುತ್ತಾ, ದೇವ್ರು ಒಳ್ಳೇದ್ ಮಾಡ್ತಾನ. ಇನ್ನೊಂದು ಸರ್, ನನ್ ತುಂಬಾ ಜನ ಇಲ್ಲಿ ನಮ್ಗೆ ಹೇಳ್ತಾರೆ, ನಾನ್ ನಮ್ಮ ಹುಡುಗ ನಮ್ ಶಿಷ್ಯ, ನಾವು ಅಕ್ಕಿ ಹೇಳ್ಕೊಟ್ಟಿದ್ದು, ನಾವು ಅಕ್ಕಿ ಬಿಡಿಸಿದ್ದು ಅಂತ ತುಂಬಾ ಜನ ಹೇಳ್ತಾರೆ ಇಲ್ಲಿ ಇರೋರೆ ಗೋರಿಪಳ್ಳದಲ್ಲಿ. ಅವ್ರಿಗೊಂದ್ ಮಾತು ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳೋದು, ಇಂಡೈರೆಕ್ಟ್ ನಾವು ಹೇಳಲ್ಲ. ಅವರು ನಮ್ಗೇನ್ ಬಂದು ಹೇಳ್ಕೊಟ್ಟಿಲ್ಲ, ಬರೀ ನಮ್ ದುಡ್ಡು ತಿಂದಿರೋದು. ನಮ್ಗೆಲ್ಲ ಅಕ್ಕಿ ಜಾಗ ಕೊಟ್ಟಿ, ಅಕ್ಕಿ ಜೋಡಿಸಿ ಜೊತೆ ಮಾಡಿ ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣ ವಸಿಂ ಪಶ ಅಂತ. ಇವ್ರು ಜಾಗ ಕೊಟ್ಟಿ ಎಲ್ಲ ಮಾಡಿದಕ್ಕೆ ನಾವು ಅಕ್ಕಿ ಬಿಟ್ಟಿರೋದು. ಇಲ್ಲಿ ಬೇರೆಯವ್ರು ಹೇಳ್ತಾರೆ, ನಾನು ಕೊಟ್ಟಿದ್ದಕ್ಕೆ ಆಡಿದ್ದು, ಇವ್ರು ಕೊಟ್ಟಿದ್ದಕ್ಕೆ ಆಡಿದ್ದು. ಯಾರು ನಮ್ಗೆ ಅಕ್ಕಿ ಕೊಟ್ಟಿಲ್ಲ, ನಾನು ನಮ್ಮ ಅಣ್ಣ ನಮ್ ಕೈ ಹಿಡಿದಿದ್ದಕ್ಕೆ ಅಕ್ಕಿ ಆಡ್ತಿರೋದು ಸರ್. ಸರ್, ನಿಮ್ಮ ಲಾಫ್ಟ್ ಬಗ್ಗೆ ಇಷ್ಟೊತ್ತವರೆಗೂ ಮಾತಾಡಿದ್ರೆ, ಹಾಗೆ ನಿಮ್ಮ ಅಕ್ಕಿಗಳು ತುಂಬಾ ಇದಾವೆ, ಒಂದೊಂದೇ ಸ್ವಲ್ಪ ನಮ್ಮ ವ್ಯೂವರ್ಸ್ ಗೆ ತೋರಿಸ್ಕೊಡಿ. ಬನ್ನಿ ಸರ್, ನೋಡಿ ಸರ್, ಇಲ್ಲ ಐತೆ ನೋಡಿ ಸರ್, ನಮ್ ರೇಖದಾರು. ಅದಾದ್ಮೇಲೆ ಇನ್ನೊಂದ್ ರೇಖದಾರ ಐತೆ, ಈ ರೇಖದಾರ ನೋಡಿ, ನಮ್ ಮನೆ ಮೇಲೆ ಆಡಿರೋದು ನೋಡಿ ಸರ್, ಎಲ್ಲ ಕ್ರೂಜ್ ಅಲ್ಲಿ ಐತೆ ಸರ್. ಅದು ಇನ್ನೊಂದ್ ಅಕ್ಕಿ ಜಾಸ್ತಿ ಹಿಡಿಯಲ್ಲ, ಇದು ನಮ್ ಮನೆ ಮೇಲೆ ಆಡಿದೆ, ಒಂದ್ 12 hours 11 hours ಆಡಿದೆ. ಇದು ರೇಖದಾರ ತಿರಾವಲ್ಲು, ಇದಕ್ ಬಿಡದ ಅಂದ್ರೆ ದುಶ್ಮನ್ಗಳು ಜಾಸ್ತಿ ಸರ್, ಇದಕ್ಕೆ ಇಡ್ಬಿಡ್ತಾರ ಸರ್, ಆತರ ಹೋಗುತ್ತೆ. ಇನ್ನೊಂದು ಇದು ಪ್ಲಂಕ, ರೆಗ್ದಾರ್ ಪ್ಲಂಕ ಅಂತ, ಇದು ರೆಗ್ದಾರ್ ಪ್ಲಂಕ. ತುಂಬಾ ಜನ ಹೇಳ್ತಾರೆ ಅವ್ರದ್ದು ಇವ್ರದ್ದು ಅಂತ. ನಾವು ಕಲರ್ ಅಕ್ಕಿ ಯಾರ್ದಿದ್ಯೋ ನಮ್ಗೆ ಗೊತ್ತಿಲ್ಲ, ನಮ್ ಸಿಕ್ಕಿದ ಅಕ್ಕಿ ಪಟ್ಟ ಆರ್ದಿದೆ.
ಇದ್ರ ಮಕ್ಳ ಆಡ್ತಿದೆ, ಇದೇ ಅಕ್ಕಿ ನಮ್ಮ ಮನೆ ಮೇಲೆ ಆಡಿದೆ, ಇದೇ ಅಕ್ಕಿ ನಮ್ಮ ಮನೆ ಮೇಲೆ ಆಡಿದೆ ಸರ್, ಈ ಅಕ್ಕಿನೇ ನಮ್ಮ ಮನೆ ಮೇಲೆ ಆಡಿದೆ ಸರ್. ಲೆಕ್ಕನೇ ಇಲ್ಲ ಸರ್ ಅದು ಆಡಿರೋದು, ಲೆಕ್ಕನೇ ಇಲ್ಲ ಆತರ ಆಡಿದೆ. ಇದೊಂದು ತಾಮ್ರೆಲು, ಈ ತಾಮ್ರೆಲ್ಗೂ ನಮ್ಮ ಹತ್ರ ಈ ತಾರ ಹೆಣ್ಗೆ ಪಟ್ಟ ಆಡ್ತಾ ಇದೆ ಸರ್. ಬಾಲ ಕಟ್ಟಿ 10 ಅವರ್ 8 ಅವರ್ ಆಡುತ್ತೆ ಸರ್. ನಾವು ಸುಮ್ನೆ ನಾವು ಕಲರ್ ಹಾಕಿ ಹಾಕಿದ್ದು ಜೊತೆ ಇದಕ್ಕೂ ಪಟ್ಟ ಆಡದಿದೆ ಆಡ್ತೈತೆ ಸರ್. ನೋಡಿ ಸರ್ ತಾರ ಗಂಡ ಹಾಕಿದ್ರೆ ಪಟ ಈ ಕೂತ್ಕೊಳ್ತೆಲ್ಲ ಕಳ್ದೋಗ್ತಿದೆ, ಈ ತಾಮ್ರೆಲ್ಗ ಹಾಕಿದ್ದಕ್ಕೆ ಆಡ್ತಿದೆ ಸರ್. ಇಲ್ಲ ಸರ್ ಈ ತಾಮ್ರೆಲ್ಲು ಆ ತಾರ ಹೆಣ್ಗೆ ಬಂದ್ಬಿದ್ದಿದೆ ಜೊತೆ, ನಾವೇ ಜೊತೆ ಮಾಡಿರೋದು ಸರ್. ನಮ್ಗೆ ಯಾರು ಜೊತೆ ಹೇಳ್ಕೊಟ್ಟಿಲ್ಲ ಇದಾಕಿ ಅದಾಕಿ ಅಂತ ಯಾರು ಹೇಳ್ಕೊಟ್ಟಿಲ್ಲ. ನಾವು ಮಾಡಿ ಜೊತೆ ನಾವು ಪಟ್ಟ ಬಿಟ್ಟು ಪಾಸ್ ಆದ್ರೆ ಆ ಜೊತೆ ಇಕ್ಕೊಂಡಿರೋದು. ಇಲ್ಲ ಸರ್ ಏನ್ ಸರ್ ನೀಟಾಗ ಸರ್, ಇವಾಗ ನಾವು ಡೈಲಿ ಬಟ್ಟೆ ಚೇಂಜ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ನಾವು ಕ್ಲೀನ್ ಇದ್ದಾಗ ನಮ್ ಮಕ್ಳ ತರ ನಾವು ಸಾಕಿರೋದು ಇದಕ್ ಕ್ಲೀನಿಕ್ ಬರ್ದ. ಇವಾಗ ನಾವು ಗಲೀಜಾದ್ರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯೋಚನೆ ಮಾಡ್ತೀವಿ, ಇವಾಗ ನಮ್ ಮಕ್ಳು ಗಲೀಜ್ ಇದ್ರೆ ನಾವು ನೋಡಕ್ ಆಗುತ್ತಾ? ಅದು ಕ್ಲೀನ್ ಆಗಿರ್ಬೇಕು ನಮ್ ತರ. ಅದಕ್ ಬಾಯಿ ಇಲ್ಲ ಅಷ್ಟೇ, ನಮ್ ಬಾಯಿ ಐತೆ, ನಾವು ಡೈರೆಕ್ಟ್ ಆಗಿ ಹೇಳ್ಬೋದು, ಅದು ಹೇಳಕ್ ಆಗಲ್ಲ. ಇದು ರೇಗ್ದಾರು ನಮ್ಮ ಆಡ್ತಲ್ಲ ರೇಗ್ದಾರು, ಅದ್ರ ಮಗ ಸರ್ ಇದು, ನಮ್ಮ ಮನೆ ಮೇಲೆ ಆಡಿರೋ ರೇಗ್ದಾರ್ ಮಗ ಇದು. ಇದೊಂದ್ ಸಬ್ಜಾ ಐತೆ, ನಮ್ ಹಳೆ 2009 ಸಬ್ಜಾ ಅಂದಲ್ಲ ಅದ್ರದ್ದು ಇದು ರಿಲೇಷನ್. ನಮ್ಗೆ ಅವ್ರು ಬಾಲವಣ ಕೊಟ್ರು, ತಗೊಂಡೋಗಿ ಮರಿ ಮಾಡಿಸ್ಕೋ, ಈಚೆ ಕೊಡ್ಬೇಡ ಇಕ್ಕು ಅಂತ ಕೊಟ್ಟವ್ರೆ ಸಬ್ಜಾ ಇದು. ಪಟ್ಟ ಆಡ್ತು ಸರ್ ನಮ್ಮ ಮನೆ ಮೇಲೆ, ನಮ್ಮ ಮನೆ ಮೇಲೆ ಆಡಿದೆ. ಹ್ಮ್ ಸರ್ ನೋಡಿ ಸರ್, ಈ ವರ್ಷ ಎಲ್ಲ ಇದ್ ಬಿಡೋದು ಸರ್, ಎಲ್ಲ ಬಿಡೋ ಅಕ್ಕಿ ಇದು. ಇನ್ನೊಂದ್ ಯಾರ್ಗ್ ಮುಟ್ಟಕ್ ಕೊಡಲ್ಲ ನಾವು, ಯಾರ್ಗ್ ಸೇರ್ಸಲ್ಲ, ಸುಮ್ನೆ ಹಂಗೆ ಬೀಗ ಎರಡ್ ದಿವಸ ಕೊಟ್ಟೋಗಿದ್ದಕ್ಕೆ ಅಕ್ಕಿ ಎಲ್ಲ ಕಾಯಿಲೆ ಬಂದು ಸಾಯಿಸ್ಬಿಟ್ಟಿದ್ರು. ಇನ್ನೊಂದ್ ಎರಡ್ ದಿವಸ ಬಂದಿದ್ದಿಲ್ಲ ಅಂದ್ರೆ ಎಲ್ಲ ಮಾಡ್ಬಿಡ್ತಿದ್ರು ಹುಡುಗರು, ಅದಕ್ಕೆ ಯಾರಿಗೂ ಸೇರ್ಸಲ್ಲ, ಯಾರಿಗೂ ಇದ್ ಮಾಡಲ್ಲ. ಸರ್ ಇದು ನಾವು ಫಸ್ಟ್ ಅಕ್ಕಿ ಬಿಟ್ಟಿವಲ್ಲ ರೇಗ್ದಾರು, ಅದಕ್ಕೆ ಲಕ್ಕಿ ಪಿಜನ್ ಟೂರ್ನಿಮೆಂಟ್ಗೆ ಇದು ರೇಗ್ದಾರ್ ಆಡಿರೋದು ಫಸ್ಟ್ ಪ್ಲೇಸ್ ಏರಿಯಾಗೆ. ಅದಾದ್ಮೇಲೆ ಎಸ್ ಪಿ ಟಿಗೆ ಆಡಿದೆ, ಕನಕಪುರ ಕೆ ಜಿ ಪಿ ಅದಕ್ಕೆ ಆಡಿದೆ, ಆಮೇಲೆ ನಮ್ ಇದು ಮೈಸೂರು ಅಮ್ಜದ್ ಟೂರ್ನಿಮೆಂಟ್, ಈ ಟೂರ್ನಿಮೆಂಟ್ಗೆ ಫಸ್ಟ್ ವಿನ್ನರು 12 ಅವರ್ 32 ನಿಮಿಷ ಆಡಿದೆ. ಅದಾದ್ಮೇಲೆ ಶ್ರೀಗಂಧಲ್ಲಿ ಒಂದ್ ರೌಂಡು ಅಕ್ಕಿ ಛತ್ರಿ ಮೇಲೆ ಮನೆ ಮೇಲೆನೆ ಬಿತ್ತು, ಒಂದ್ ರೌಂಡು ಆಡಿದೆ ಅಕ್ಕಿ, ಅದು ಕೊಟ್ರು. ಇದು ಮೂರನೇ ಪ್ರೈಸ್ ಬಂತು ಸರ್, ಸ್ಪೆಷಲ್ಗೆ ಮೂರನೇ ಪ್ರೈಸ್. ಇದು ಗಜಕೇಸರಿ ಪಡೆ ಫಸ್ಟ್ ಪ್ರೈಸ್ ಹೊಡೆದಿದ್ವಿ ಸರ್, ಮೂರ್ ರೌಂಡ್ ಅಕ್ಕಿ ಬಿಡೋದು ಅದ್ರಲ್ಲಿ ಫಸ್ಟ್ ಪ್ರೈಸ್ ಸರ್. ಹೊಸ ಬೆಳಕಲ್ಲೂ ಬಿಟ್ಟಿದೀವಿ ಸರ್, ಹೊಸ ಬೆಳಕಲ್ಲು ಬಿಟ್ಟಿದ್ದೀರಿ. ಸರ್ ನಾವು ಇಲ್ಲಿ ಅಕ್ಕಿ ಬಿಡಕ್ಕೆ ಕಾರಣ ತುಂಬಾ ನಮ್ಮ ಅಣ್ಣ ತಮ್ಮಂದಿರ ತರ ಇವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಉಡನ್ ಬಿಡೋ ಟೈಮ್ ಎಲ್ಲ ಅಕ್ಕಿ ಬಂದ್ ಮಾಡಂದ್ರೆ ಬಂದ್ ಮಾಡ್ತಾರೆ, ಇನ್ನೊಂದು ಅಕ್ಕಿ ಎಲ್ಲಾದ್ರೂ ದೂರ ಹೋದ್ರೆ ಫಾಲೋ ಮಾಡ್ತಾರೆ, ಒಂದೊಂದು ಸೆಕೆಂಡ್ಗೂ ಫೋನ್ ಮಾಡಿ ಹೇಳ್ತಾರೆ. ನನ್ನ ತಮ್ಮ ನಿಜಾಮ್ ಅಂತ ನಾಜಿಮು,
ಇವ್ರ ಅಣ್ಣ ತಮ್ಮಂದಿರ ತರ ಇದ್ದಾರೆ. ಇವ್ರು ಲೆಫ್ಟ್ ಐತೆ, ಫಸ್ಟ್ ವರ್ಷನೇ ಈ ವರ್ಷ ಅಕ್ಕಿ ಬಿಟ್ರು, ಎಂಟವರ್ ಏನೋ ಬಿಟ್ರು, ತಿರ್ಗಾ ಒಂದು ಏಳುವರೆ ಅವರ್ ಬಿಟ್ಟವ್ರೆ, ಎರಡ್ ರೌಂಡ್ ಬಿಟ್ಟವ್ರೆ ಅಕ್ಕಿ ಟೂರ್ನಿಮೆಂಟ್ಗೆ. ಈ ಎಂ ಎನ್ ಎಂ ಲೆಫ್ಟ್ ಅಂತ ಇವರು, ಇವ್ರಿಬ್ರು, ಇನ್ನೊಬ್ಬ ನಮ್ ತಮ್ಮ ಅಜಯ್ ಅಂತ ಇಲ್ಲಿ ರಾಯಪುರಂ ಅಲ್ಲಿ ಇರೋದು. ಇವರು ಅಕ್ಕಿ ಕಷ್ಟ ಬಿಳ್ತವ್ರೆ ಅಕ್ಕಿ ಟೂರ್ನಿಮೆಂಟ್ ಬಿಡಕ್ಕೆ, ತುಂಬಾ ಅಕ್ಕಿ ಇಕ್ಕವ್ರೆ. ನಮ್ಮ ಮನೇಲಿ ಹೆಂಗೆ ಇಕ್ಕವ್ರೆ ಅಕ್ಕಿ, ಆ ತರನೇ ಅಕ್ಕಿ ಇಕ್ಕವ್ರೆ. ಅಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ಇರೋ ಕಾರಣದಿಂದ ಅಕ್ಕಿ ಬಿಡಕ್ ಆಗ್ತಿಲ್ಲ. ಈ ವರ್ಷ ಆಲ್ಮೋಸ್ಟ್ ಬಿಡ್ಬೋದು ಅಂತ ಕಾನ್ಫಿಡೆಂಟ್ ಐತೆ. ನಿಮ್ ವಿಡಿಯೋ ಮುಖಾಂತರ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಷ್ಟೊತ್ತವರೆಗೂ ನೋಡಿದ್ರಲ್ಲ ತ್ರಿವಂತ್ರಿ ಲಾಫ್ಟ್ನ ಒಂದು ಅಷ್ಟು ಬರ್ಡ್ಸ್ಗಳನ್ನ, ತುಂಬಾ ಚೆನ್ನಾಗಿರುವಂತ ಬರ್ಡ್ಸ್ ನೀಟ್ ಲಾಫ್ಟ್. ಹಾಗೆ ನಮ್ಮ ಸ್ನೇಹಿತರು ಸರ್, ನಿಮ್ಮ ಈ ಎಪಿಸೋಡ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸರ್, ವಿಡಿಯೋ ಮಾಡಿದೀವಿ ಬಟ್ ನನಗೆ ಗೊತ್ತಿಲ್ಲ ಇದನ್ನ ಜನ ಯಾವ ರೀತಿ ಸ್ವೀಕರಿಸ್ತಾರಂತ, ನಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನೀವು ಫಸ್ಟ್ ಬಂದಿದ ತುಂಬಾ ಥ್ಯಾಂಕ್ಸ್. ನಮ್ಮ ಅಕ್ಕಿ ಎಲ್ಲ ನಮ್ಮ ಈ ಕ್ಲೀನ್ ಇಕ್ಕಿರೋದು ಎಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ತರನೇ ಬೇರೆಯವರು ಇಕ್ಲಿ ಗಲೀಜು ಇಕ್ತಾರೆ, ಸ್ವಲ್ಪ ಕಾಯಿಲೆ ಅದರಿಂದನೇ ಶುರು ಆಗೋದು. ಮೇನು ಕ್ಲೀನ್ ಇರ್ಬೇಕು ಸರ್, ಅಕ್ಕಿ ಆರಿಸೋದು ಆಮೇಲೆ, ಮೇನ್ ಅಕ್ಕಿ ಕ್ಲೀನ್ ಇಕ್ಕಿದ್ರೆ ಅವನೇ ದೊಡ್ಡ ಶೋಕ್ದಾರು. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು, ಎಲ್ರಿಗೂ ವಂದನೆಗಳು.